ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತಿಳ್ಕೊತಾ ಇದ್ದೀವಿ ಈ ಖಾತಾ ಬಗ್ಗೆ, ಎಲೆಕ್ಟ್ರಾನಿಕ್ ಖಾತಾ ಬಗ್ಗೆ. ಈ ಖಾತಾ ಅಂದರೆ ಏನು ಅಂದರೆ, ಈ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಠಾಣಾ ವ್ಯಾಪ್ತಿಗಳಲ್ಲಿ ಬರುವಂತಹ ಸ್ವತ್ತುಗಳು ಅಥವಾ ನಿವೇಶನಗಳು, ಕಟ್ಟಡಗಳು, ಮನೆಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಖಾತಾ ಮಾಡಿಸುವುದಕ್ಕೆ ಈ ಖಾತಾ ಅಂತ ನಾವು ಕರಿತಾ ಇದ್ದೀವಿ. ಈ ಖಾತಾ ಅನ್ನೋದು ತುಂಬಾ ಮುಖ್ಯವಾದ ಒಂದು ದಾಖಲೆ ಆಗಿರುತ್ತೆ. ಈ ಖಾತಾವನ್ನು ಹೇಗೆ ಮಾಡಿಸೋದು ಅಂತ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು, ನಮ್ಮ ಚಾನಲ್ನ ನೋಡ್ತಾ ಇರೋರು, ಮೊದಲನೇ ಬಾರಿ ನೋಡ್ತಾ ಇರೋ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಜನರಿಗೆ ಈ ವಿಡಿಯೋವನ್ನು ಹಂಚುವ ಮೂಲಕ ಕಾನೂನಿನ ಅರಿವನ್ನು ಎಲ್ಲರಿಗೂ ಮೂಡಿಸಲು ಸಹಾಯ ಮಾಡಿ. ಈ ಖಾತಾ ಮಾಡಿಸ್ಬೇಕಾದ್ರೆ ಮುಖ್ಯವಾಗಿ ಯಾವ್ಯಾವ ದಾಖಲಾತಿಗಳು ಬೇಕು ಮತ್ತು ಎಲ್ಲಿ ಈ ಖಾತಾನ ಮಾಡಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೆಯದಾಗಿ, ನಿಮ್ಮ ಹತ್ತಿರದಲ್ಲೇ ಇರುವಂಥ, ನೀವು ವಾಸಿಸುವ ಜಾಗದಲ್ಲಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಈ ಖಾತಾನ ಮಾಡ್ತಾರೆ. ಇದಕ್ಕೆ ಅಗತ್ಯವಾದ ದಾಖಲಾತಿಗಳು ಯಾವುದು ಅಂದರೆ, ಯಾರು ಆ ಸ್ವತ್ತಿನ ಮಾಲೀಕರಾಗಿರ್ತಾರೆ ಆ ಮಾಲೀಕರ ಒಂದು ಐ ಡಿ ಪ್ರೂಫ್ಗಳು ಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ನಂಥ ಐ ಡಿ ಪ್ರೂಫ್ಗಳು ಬೇಕಾಗುತ್ತೆ. ಮತ್ತು ಆ ಸ್ವತ್ತು ನಿಮಗೆ ಯಾವ ರೀತಿಯಾಗಿ ಬಂದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಬೇಕಾಗುತ್ತೆ. ಅಂದರೆ ಸೇಲ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರ್ಬೋದು, ಅಥವಾ ಪಾರ್ಟಿಷನ್ ಡೀಡ್ ಆಗಿರ್ಬೋದು, ಯಾವ ರೀತಿ ನೀವು ಅದಕ್ಕೆ ಹಕ್ಕುದಾರರು, ಮಾಲೀಕರು ಎಂಬುದನ್ನು ತೋರಿಸುವಂಥ ದಾಖಲಾತಿ ಬೇಕಾಗುತ್ತೆ. ಮ್ಯೂಟೇಷನ್ ರೆಕಾರ್ಡ್ ಬೇಕಾಗುತ್ತೆ, ಆರ್ ಟಿ ಸಿ ರೆಕಾರ್ಡ್ ಇದ್ದರೆ ಬೇಕಾಗುತ್ತೆ, ಇ ಸಿ ಬೇಕಾಗುತ್ತೆ. ನೀವು ಅದಕ್ಕೆ ಯಾವುದೇ ರೀತಿಯಾದ ಕಂದಾಯನ ಕಟ್ತಾ ಇದ್ದರೆ, ಕಂದಾಯದ ರಶೀತಿ ಅಥವಾ ಎಲೆಕ್ಟ್ರಿಕ್ ಬಿಲ್ ಇದ್ದರೆ ಅದು ಕೂಡ ಅಗತ್ಯವಾಗಿರುತ್ತೆ. ಇದರ ಜೊತೆಗೆ ಆ ಒಂದು ಸ್ವತ್ತಿಗೆ ಸಂಬಂಧಪಟ್ಟ ಶೆಡ್ಯೂಲ್ ಏನಿರುತ್ತೆ ಅಂದರೆ ಚೆಕ್ ಬಂದಿ ಏನಿರುತ್ತೆ ಅದು ಕೂಡ ಅಗತ್ಯವಾಗಿ ಬೇಕಾಗಿರುತ್ತೆ. ಅದನ್ನು ಕೂಡ ನೀವು ಅದರಲ್ಲಿ ತೋರಿಸ್ಬೇಕಾಗುತ್ತೆ. ಕ್ರಯಪತ್ರಗಳು ಅಥವಾ ಮತ್ತಿತರ ದಾಖಲಾತಿಗಳಲ್ಲೂ ಕೂಡ ಅದಿರುತ್ತೆ. ಜೊತೆಗೆ ಎರಡು ಫೋಟೋಗಳು ಬೇಕಾಗುತ್ತೆ, ಪಾಸ್ಪೋರ್ಟ್ ಅಳತೆಯದ್ದು. ಈ ಎಲ್ಲ ದಾಖಲಾತಿಗಳ ನಕಲು ಪ್ರತಿಗಳನ್ನು ತೆಗೆದುಕೊಂಡೋಗಿ ನೀವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವ ಪಿ ಡಿ ಓ ಆಫೀಸರ್ಗಳಿಗೆ ಇದನ್ನು ಕೊಡಬೇಕಾಗುತ್ತೆ. ಈ ಎಲ್ಲ ದಾಖಲಾತಿಗಳನ್ನು ಪಿ ಡಿ ಓ ಆಫೀಸರ್ಗಳು ಪಡೆದು ಅದನ್ನು ವೆರಿಫೈ ಮಾಡ್ತಾರೆ ಮತ್ತು ಆ ಸ್ಥಳದ ಇನ್ಸ್ಪೆಕ್ಷನನ್ನು ಮಾಡ್ತಾರೆ. ಈ ಎಲ್ಲ ದಾಖಲಾತಿಗಳು ಸರಿಯಾಗಿದೆ ಅಂತ ಅನಿಸಿದಾಗ ಅದನ್ನು ಈ ಪ್ರಾಪರ್ಟಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂದರೆ ಈ ಸ್ವತ್ತು ವೆಬ್ಸೈಟ್ ಅಂತ ನಾವೇನು ಕರಿತೀವಿ ಆ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ನಂತರ ಅದನ್ನು ಅಲ್ಲಿ ಸ್ಥಳೀಯ ಅಂದರೆ ತಾಲೂಕು ಸರ್ವೇಯರ್ ಯಾರು ಇರ್ತಾರೆ ಅವರಿಗೆ ಫಾರ್ವರ್ಡ್ ಮಾಡಿ ಕಳಿಸ್ಕೊಡ್ತಾರೆ. ಅವರು ಈ ಒಂದು ಸ್ವತ್ತಿಗೆ ಸಂಬಂಧಪಟ್ಟಂತಹ ಸ್ಕೆಚ್ಚನ್ನು ರೆಡಿ ಮಾಡಬೇಕಾಗುತ್ತೆ, ನಕ್ಷೆಯನ್ನು ರೆಡಿ ಮಾಡಬೇಕಾಗುತ್ತೆ. ಆದ್ದರಿಂದ ಅವರಿಗೆ ಇದನ್ನು ಕಳಿಸ್ಕೊಡ್ತಾರೆ. ಈ ಒಂದು ನಕ್ಷೆಯನ್ನು ಮಾಡೋದಕ್ಕೆ ನಿಮಗೆ ಕೆಲವೊಂದು ಸಲ 800 ರಿಂದ 1,000 ರೂಪಾಯಿ ಒಳಗಡೆನೇ ಆಗುತ್ತೆ. ಈ ಒಂದು ಹಣವನ್ನು ನೀವು ತಾಲೂಕು ಕಚೇರಿಗಳಲ್ಲಿ ನೀವು ಹಣ ಪಾವತಿಸಿದ ನಂತರ ಸುಮಾರು 21 ದಿನಗಳ ಒಳಗಾಗಿಯೇ ಈ ಸ್ಕೆಚ್ಚನ್ನು ರೆಡಿ ಮಾಡಿಕೊಡ್ಬೇಕು ಅಂತ ಒಂದು ನಿಯಮ ಇದೆ. ಅಷ್ಟು ದಿನಗಳಿಗಾಗಿ ಅವರು ರೆಡಿ ಮಾಡಿದ ನಂತರ ಆ ನಕ್ಷೆ ಸರಿ ಇದೆಯಾ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ಪಿ ಡಿ ಓ ಆಫೀಸರ್ ಹಾಗೂ ಸರ್ವೇಯರ್ಗಳು ಮತ್ತು ನಿಮ್ಮ ಸ್ಥಳೀಯ ಚಕ್ಕುಬಂದಿಯಲ್ಲಿ ಇರುವಂತಹ ಮಾಲೀಕರುಗಳ ಪರಿಶೀಲನೆಯನ್ನು ಮಾಡ್ತಾರೆ. ಸ್ಥಳ ಪರಿಶೀಲನೆಯನ್ನು ನಡೆಸಿ ಚಕ್ಕುಬಂದಿ ಕರೆಕ್ಟಾಗಿದೆಯಾ, ಸರ್ವೆ ನಕ್ಷೆಯು ಕರೆಕ್ಟಾಗಿದೆಯಾ ಅನ್ನೋದನ್ನು ತಿಳ್ಕೋತಾರೆ. ನಂತರ ಅದನ್ನು ಎಸ್ ಟಿ ಆಫೀಸರ್ ವೆರಿಫೈ ಮಾಡಿ ಅಲ್ಲಿಂದ ಅದನ್ನು ಪಿ ಡಿ ಓಗೆ ಕಳಿಸ್ಕೊಡ್ತಾರೆ. ಪಿ ಡಿ ಓ ಆಫೀಸರು ಅದನ್ನು ಮತ್ತೊಮ್ಮೆ ಪರಿಶೀಲಿಸಿ ಎಲ್ಲ ದಾಖಲಾತಿಗಳು ಸರಿ ಇದೆ ಅಂತ ಅನಿಸಿದಾಗ ಅವರೊಂದು ಡಿಜಿಟಲ್ ಸೈನನ್ನು ಮಾಡ್ತಾರೆ. ನಾವು ಇದನ್ನು ಇ ಸೈನ್ ಅಂತಲೂ ಕೂಡ ಕರಿತೀವಿ. ಈ ಸೈನ್ ಮಾಡೋದು ಬಹಳ ಮುಖ್ಯವಾದಂಥ ಅಂಶ ಆಗಿರುತ್ತೆ. ಇದಕ್ಕೆ ಈ ಒಂದು ಇ ಸೈನ್ನ ಮಾಡಿದ ನಂತರ ಈ ಎಲ್ಲ ಮಾಹಿತಿಗಳನ್ನು ಈ ಖಾತಾ ವೆಬ್ಸೈಟ್ಗೆ ಅಂದರೆ ಈ ಸ್ವತ್ತುವಿನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಅಪ್ಲೋಡ್ ಮಾಡಿದಾಗ ನಿಮಗೆ ಈ ಖಾತಾ ನಂಬರ್ ಸಿಗುತ್ತೆ. ಈ ನಂಬರೇ ನಿಮಗೆ ಅಗತ್ಯವಾದಂತಹ ಈ ಖಾತಾಗೆ ಬೇಕಾಗಿರೋ ನಂಬರ್ ಆಗಿರುತ್ತೆ. ಈ ರೀತಿ ಅಪ್ಲೋಡ್ ಮಾಡಿದ ನಂತರ ಸುಮಾರು 45 ದಿನಗಳ ಒಳಗಾಗಿ ನಿಮಗೆ ಈ ಖಾತಾ ರೆಡಿ ಆಗುತ್ತೆ. ನೀವು ಈ ಖಾತಾನ ಅವರು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಈ ಖಾತಾದ ಸ್ಟೇಟಸ್ ಏನಾಗಿದೆ ಅನ್ನೋದನ್ನು ಈ ಸ್ವತ್ತು kr.nic.in ವೆಬ್ಸೈಟ್ನಲ್ಲಿ ಪರಿಶೀಲನೆ ಮಾಡ್ಕೋಬೋದು. ಅದು ರೆಡಿ ಆದ ನಂತರ ನೀವು ಅಲ್ಲೇ ಕೂಡ ಅದರ ಪ್ರತಿಯನ್ನು ಕೂಡ ತೆಗೆದುಕೊಳ್ಬೋದು ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿ ಪ್ರತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಈ ಖಾತಾಗೆ ತಗಲುವಂತಹ ಸರ್ಕಾರಿ ವೆಚ್ಚ ಸುಮಾರು 50 ರಿಂದ 100 ರೂಪಾಯಿಗಳ ಒಳಗಡೆನೇ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಹೆಚ್ಚು ಹಣವನ್ನು ನೀಡಿ ಮೋಸ ಹೋಗಬೇಡಿ. ಯಾವುದೇ ರೀತಿಯಾದ ದಲ್ಲಾಳಿಗಳ ಮೂಲಕ ಹೋಗಬೇಡಿ. ನೀವೇ ನೇರವಾಗಿ ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ದಾಖಲಾತಿಗಳನ್ನು ಒದಗಿಸಿ ಈ ಖಾತಾವನ್ನು ಮಾಡ್ಕೊಳ್ಳಿ. ಈ ಖಾತಾ ಮಾಡ್ಕೊಳ್ಳೋದು
ಆನ್ಲೈನಲ್ಲೂ ಮಾಡ್ಬೋದು, ಆಫ್ಲೈನಲ್ಲೂ ಮಾಡ್ಬೋದು. ನಾನು ಈ ಮೇಲೆ ತಿಳಿಸ್ಕೊಟ್ಟಿದ್ದು ನೇರವಾಗಿ ಹೋಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡುವಂಥದ್ದು. ಇದೇ ರೀತಿ ನೀವು ಈ ವೆಬ್ಸೈಟ್ನಲ್ಲಿ ಅಂದರೆ ಈ ಸ್ವತ್ತು ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲೂ ಕೂಡ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಮೂಲಕ ನೀವು ಈ ಒಂದು ಇ ಖಾತಾಗೆ ಅಪ್ಲೈ ಕೂಡ ಮಾಡ್ಬೋದು. ಯಾವುದೇ ರೀತಿಯಲ್ಲಾದರೂ ಸರಿ, ನೀವು ಇ ಖಾತಾನ ಆದಷ್ಟು ಬೇಗ ಪಡ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಇದರಿಂದ ಉಪಯೋಗಗಳೇನೆಂದರೆ, ನಿಮ್ಮ ಸ್ವತ್ತು ಸಂಪೂರ್ಣವಾಗಿ ಭದ್ರವಾಗಿರುತ್ತೆ. ಈ ಒಂದು ಇ ಖಾತಾದಲ್ಲಿ ನಿಮ್ಮ ಫೋಟೋ ಕೂಡ ಬರುತ್ತೆ. ಈ ಖಾತಾ ಇರೋದ್ರಿಂದ ಯಾವುದೇ ರೀತಿಯಾದ ಅಕ್ರಮಗಳು ನಡೆಯೋದಕ್ಕೆ ಸಾಧ್ಯ ಇರೋದಿಲ್ಲ. ಅಂದರೆ ಇದರಲ್ಲಿ ಡಿಜಿಟಲ್ ಸೈನ್ ಇರೋದ್ರಿಂದ ಇದನ್ನು ಮೋಸ ಮಾಡಲು ಬರೋದಿಲ್ಲ. ಯಾವುದೇ ಒಂದು ಆಸ್ತಿಯನ್ನು ಕೊಳ್ಳಲು ಅಥವಾ ಮಾರಲು ಅತಿ ಮುಖ್ಯವಾದ ದಾಖಲಾತಿಯಾಗಿ ಇದನ್ನು ಪರಿಗಣಿಸಲಾಗುತ್ತದೆ. ಮತ್ತು ಇ ಖಾತಾ ಇರುವುದರಿಂದ ನಿಮಗೆ ಸಂಪೂರ್ಣ ಮಾಲೀಕತ್ವದ ಸುರಕ್ಷತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಮೋಸ ಹೋಗುವಂಥ ಭಯ ಇರೋದಿಲ್ಲ. ಇ ಖಾತಾ ಮಾಡಿಸೋದ್ರಿಂದ ಈ ಒಂದು ಸ್ವತ್ತನ್ನು ಮಾರಲು ಕೊಳ್ಳಲು ಬಹಳ ಅನುಕೂಲವಾಗಿರುತ್ತದೆ. ಆದ್ದರಿಂದ ಆದಷ್ಟು ಬೇಗ ಇ ಖಾತಾನ ಮಾಡಿಸಿ ನಿಮ್ಮ ಸ್ವತ್ತನ್ನು ಸುರಕ್ಷಿತವಾಗಿರಿಸ್ಕೊಳ್ಳಿ. ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.